ಎಲ್ಲರಿಗೂ ಸ್ನೇಹಶಾಮ್ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದಾನೆ. ಅವಾಗಿನ ದಸರಾ ಅದರ ಮಜಾನೇ ಬೇರೆ. ಅವಾಗ ಜೋಬಲ್ಲಿ ದುಡ್ಡು ಇರ್ತಿರ್ಲಿಲ್ಲ, ಎಂಜಾಯ್ ಮಾಡ್ತಿದ್ವಿ. ಎಂಜಾಯ್ ಅಂದ್ರೆ ಜನ ತಪ್ಪಿಲ್ಕೋತಾರೆ. ಈಗಿನ ದಸರಾ ಹಾಗೆ ಅಂದ್ರೆ ದುಡ್ಡಿದೆ, ಖುಷಿ ಇಲ್ಲ. ಅವಾಗ ದಸರಾ ಹೋಗುತ್ತೆ ಅಂದ್ರೆ ಬೆಳಿಗ್ಗೆ 5:30-6 ಗಂಟೆಗೆ ಹೋಗಿ ಚಾಪೆ ಹಾಕ್ಬಿಡ್ತಾ ಇದ್ವಿ. ಎಲ್ಲ ಕೂತ್ಕೊಳ್ಳೋದು, ಬೊಂಬ್ ಕಟ್ಟಿರೋದು, ಮಹಾರಾಜರು ಬಂದಾಗ ನಿಂತ್ಕೊಳ್ಳೋದು, ಕೈ ಮುಗಿಯೋದು, ನಮಸ್ಕಾರ ಮಾಡೋದು. ಆಗಿನ ದಸರಾದಲ್ಲಿ ನಮ್ಮ ಅರಮನೆಗೆ ಅವಾಗಿಂದನು ದೀಪಾಲಂಕಾರ ನಡೀತಾನೆ ಇದೆ. ಅವಾಗ ವಸ್ತು ಪ್ರದರ್ಶನ ಇತ್ತು. ಎಲ್ಲಿತ್ತು ಅಂದ್ರೆ ನಮ್ಮ ರೈಲ್ವೆ ಸ್ಟೇಷನ್ ಮುಂಭಾಗ ಜೋಯಿನ್ ರಾಯನ್ ಕಟ್ಟೆಯಲ್ಲಿ ನಡೆಯೋದು. ಅದು ಬಿಟ್ಟರೆ ಇವತ್ತಿನ ದಿನ ಏನು ಮೈಸೂರು ಮೆಡಿಕಲ್ ಕಾಲೇಜ್ ಆಗಿದೆ ಅಲ್ಲಿ ನಡೀತಿತ್ತು. ಬಹಳ ಚೆನ್ನಾಗಿತ್ತು. ಅವಾಗ ಒಂಟೆ ಸವಾರಿ, ಆನೆ ಸವಾರಿ, ಕುದುರೆ ಸವಾರಿ ಎಲ್ಲ. ಕುದುರೆ ಸವಾರಿಗೆ 10 ಪೈಸಾ, ಒಂಟೆ ಸವಾರಿಗೆ 20 ಪೈಸಾ, ಆನೆ ಸವಾರಿಗೆ 4 ಕಾಣಿ. ಅವಾಗ ನಮ್ಗೆ 4 ಕಾಣಿನೇ ದೊಡ್ಡದು ಆನೆ ಮೇಲೆ ಕುತ್ಕೊಳ್ಳೋಕೆ. ಅವಾಗ ನಮ್ಮ ಮಾವ ರಮೇಶ್ ಅಂತ ಅವ್ನು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದ. ಅವಾಗ ಬಡತನ ತುಂಬಾ ಬಡತನ, 4 ಕಾಣಿ ಅಂದ್ರೆ ಇಬ್ಬರು 8 ಅಣಿ ಆಗೋದು. ಅಂತೂ ಇಂತೂ ಮಾಡಿ ಅವನು, ನಾವು, ನಮ್ಮ ಮಾವ, ನಮ್ಮ ತಾಯಿ ತಮ್ಮ ಕರ್ಕೊಂಡು ಹೋಗಿದ್ದಾರೆ, ನಮ್ಮ ಅಜ್ಜಿ ಕರ್ಕೊಂಡು ಹೋಗಿದ್ದಾರೆ. ಅದ್ರಲ್ಲಿ ಇನ್ನೊಬ್ರು ಜಯಮ್ಮ ಅಂತ ಒಬ್ರು ಇದ್ರು, ಹರುವು ಅವರು, ಹರುವಲ್ಲಿ ಜಯಮ್ಮ ಅಂತಿದ್ರು. ಅವ್ರು ನಮ್ಮನ್ನ ಪಾಪ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಎಕ್ಸಿಬಿಷನ್ಗೆ. ಅವಾಗ ಆನೆ ಮೇಲೆ, ಒಂಟೆ ಮೇಲೆ, ಕುದುರೆ ಮೇಲೆ. ಅವಾಗ ಡಾಗ್ ಸರ್ಕಸ್ ಇತ್ತು. ಆ ನಾಯಿಗಳ ಕೈಲಿ ಮಾತು, ನಾಯಿ ಎಷ್ಟು ಜನ ಮಾತು ಕೇಳೋದಂದ್ರೆ, ಯಾರು ಕಣ್ಣಿಗೆ ಹೆಚ್ಚು ಕಪ್ಪಾಕಿದ್ದಾರೆ ಅಂದರೆ ಹೋಗಿ ತೋರಿಸೋದು, ಯಾರು ಅತಿ ಸುಳ್ಳು ಹೇಳ್ತಾರೆ ಅಂದರೆ ತೋರಿಸೋದು, ಯಾರು ಇವತ್ತು ಮನೆಯಲ್ಲಿ ಗಂಡಿನ ಹತ್ರ ಪರ್ಸಲ್ಲಿ ದುಡ್ಡು ಕದ್ದಿದ್ದಾರೆ ಅಂದರೆ ತೋರಿಸೋದು, ಅಷ್ಟು ನೀಟಾಗಿ ಹೋಗಿ ನಿಂತ್ಕೊಳ್ಳೋದು. ಅದೆಲ್ಲ ಮಜಾ ಮಾಡಿದ್ದೀವಿ ನಾವು. ಜೊತೆಗೆ ಬೈಕ್ ರೈಡಿಂಗ್ ಇತ್ತು. ಒಂದು ಬಾವಿ, ಮರದ ಬಾವಿ, ಅದರಲ್ಲಿ ಬೈಕ್ ಓಡಿಸೋರು, ಆಮೇಲೆ ಟರ 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 ಅಂತ ರಾಟೆ ಇದು ಬರೋದು. ಆಮೇಲೆ ಕನ್ನಡಕ, ಯಾವುದು ನಮ್ಮ ಚಿನ್ನಾರಿದ ಕನ್ನಡಕ, 10 ಪೈಸಾ ರಬ್ಬರ್ ಬ್ಯಾಂಡ್ದು ಆ ಥರ. ಆಮೇಲೆ ಕಾಟನ್ ಕ್ಯಾಂಡಿ ಅಜ್ಜಿ ಪುಕ್ಕ, ಆಮೇಲೆ ಬೊಂಬೈ ಮಿಠಾಯಿ, ಆಮೇಲೆ ಪಾಪ್ಕಾರ್ನ್, ಹಪ್ಪಳ ಬಿಡಿ, ಡೆಲ್ಲಿ ಹಪ್ಪಳ ಅವಾಗಿಂದ ಇದೆ, ಅದನ್ನೆಲ್ಲ ತಿನ್ಕೊಂಡು ಮನೆಗೆ ಬರ್ತಿದ್ವಿ. ಕಳೆಕಾಯಿ ಅದೆಲ್ಲ. ಅಲ್ಲಿಂದ ಇಲ್ಲಿಗೆ ಬಂದರೆ ಈ ಎಕ್ಸಿಬಿಷನಿಗೆ ಬಂದರೆ ಇಲ್ಲೆಲ್ಲ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಇರ್ತಿದ್ರು. ಎಲ್ಲನೂ ಅಲ್ಲಿ ನಡೀತಿತ್ತು, ಆಟಿಕೆಗಳೆಲ್ಲ ಇಲ್ಲಿ ನಡೀತಿತ್ತು. ಭಾಳ ತುಂಬ ಸುಂದರವಾಗಿತ್ತು, ತುಂಬ ಚೆನ್ನಾಗಿತ್ತು. ಆವಾಗ ಆ ಸ್ಟೇಜಲ್ಲಿ ಯಾವ ಥರ ಅಂದರೆ, ಸಾಮಾನ್ಯವಾಗಿ 70-80 ತನಕ ಯಾರತ್ರ ಹಣ ಇರಲಿಲ್ಲ ಬಿಡಿ. ನೆಮ್ಮದಿ ಇತ್ತು, ಹಣ ಇರಲಿಲ್ಲ. ಇವಾಗ ಎಲ್ಲ ತನಕ ದುಡ್ಡಿದೆ, ಆದರೆ ನೆಮ್ಮದಿ ಇಲ್ಲ. ಅವಾಗ 100 ರೂಪಾಯಿ ಸಂಬಳ ತೊಗೊಳೋದು ದೊಡ್ಡ ಸಾವುಕಾರ, ರ್ಯಾಲಿ ಹಂಬರ್ ಸೈಕಲ್ನ ಸಾವುಕಾರ, ಬಜಾಜ್ ಸ್ಕೂಟ್ರನ್ನೇ ಸಾವುಕಾರ. ನಮ್ಮಪ್ಪ ಪಾಪ ನನ್ನ ನನ್ನ ತೆಂಗಿನ ಮುಂದೆ ಕೂತ್ಕೊಂಡು ಹಿಂದೆ ಕೂತ್ ಕಾಲು ಕೊಟ್ಬಿಟ್ಟಿದ್ದೆ ಸೈಕಲ್ಗೆ. ಅದನ್ನೆಲ್ಲ ತೆಗೆದು ನಮ್ಮಪ್ಪ ಕರ್ಕೊಂಡೋಗಿ ಆ ನೋವು ಮರ್ಸಕ್ಕೆ ಏನೋ ಕೊಡಿಸು. ಅದೆಲ್ಲ ದಸರಾ ಪ್ರೊಸೆಷನ್ ಬರ್ತಿದ್ವಿ, ಏನು ಖುಷಿನೋ ಖುಷಿ. ಮಹಾರಾಜರು ಬರ್ತಿದ್ರು, ಎಲ್ಲ ಕೈ ಮುಗಿದು ನಮಸ್ಕಾರ ಮಾಡಿ, ಅದೇ ಲಾಸ್ಟು. ಆಮೇಲೆ ಮಹಾರಾಜರು ನಮ್ಗೆ ನೋಡೋಕ್ಕಾಗಲಿಲ್ಲ. ಭಾಳ ಚೆನ್ನಾಗಿತ್ತು ಆ ಒಂದು ದಸರಾ. ಅವಾಗ ಇವತ್ತು ಬರೆಯೋದೆಲ್ಲ ಹಿಸ್ಟ್ರಿ ಅಷ್ಟೇ, ಇವತ್ತೆಲ್ಲ ಗೊತ್ತಿಲ್ಲ. ಎಲ್ಲ ಅಲಂಕಾರ ವೈಭೋಗ ಎಲ್ಲ ಇದೆ, ಅವಾಗ ವೈಭೋಗ ಇತ್ತು, ಇವಾಗ ಅಲಂಕಾರ ಇದೆ ಅಷ್ಟೇ. ಅವಾಗ ಭಕ್ತಿ ಇತ್ತು, ಭಾವ ಇತ್ತು, ಇವಾಗೆಲ್ಲ ಮನೋರಂಜನೆ. ಅವಾಗ ಸಂಗೀತಗಳು ಜಾಸ್ತಿ ಇತ್ತು. ಇವಾಗ ಯುವ ದಸರಾ ಅಂತೆ, ಆ ದಸರಾ ಸಿನಿಮಾ ದಸರಾ. ಅವಾಗಲೂ ಸಿನಿಮಾ ಇತ್ತು. ಎಲ್ಲಿ ಎಷ್ಟು ಸರ್, 4 ಆಣಿ 8 ಆಣಿ 1 ರೂಪಾಯಿ, ಆಫ್ ರೇಟ್ ಇತ್ತಲ್ಲ. ಆಗ ಬೆಳಿಗ್ಗೆ ಬರೀ ಒಂದೇ ಶೋ ನಡೀತಿದ್ವಿ, ಮಾರ್ನಿಂಗ್ ಶೋ ಮಾತ್ರ ದಸರಾ ಫಿಲಮ್ಗಳು ಹಾಕೋರು, ಒಳ್ಳೊಳ್ಳೆ ಚಿತ್ರಗಳು ಹಾಕೋರು, ಕನ್ನಡ ಚಿತ್ರಗಳೆಲ್ಲ ಹಾಕೋರು. ಭಾಳ ಚೆನ್ನಾಗಿ ಮೂಡ್ ಬರ್ತಿತ್ತು. ಆಗಿನ ದಸರಾ ನೆನೆಸ್ಕೊಂಡು ಖುಷಿಯಾಗುತ್ತೆ. ಇವಾಗಲೂ ದಸರಾ ನಡೀತಾ ಇದೆ, ಅವಾಗಿಂದ ಇವಾಗಿಂದಾಗ ನಡ್ಕೊಂಬರ್ತಾ ಇದೆ. ನಮ್ಮ ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದ ನೆಗೆಯ ಪನ್ನೀರ ಅಂತ ಈ ಹಾಡನ್ನು ಬರೆದವ್ರು ಯಾರು ಅಂದರೆ ಪಿ ವಿ ಶ್ರೀನಿವಾಸ್. ಅವರೇ ಹಾಡಿರೋದು, ಈ ಹಾಡನ್ನು ಬರೆದಿದ್ದು ಅವರೇ, ಹಾಡಿರೋದು ಅವರೇ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ. ಆ ಥರ ಅದು ನಿಜವಾಗ್ಲು ಆ ದಸರಕ್ಕೆ ಒಂದು ಶೋಭೆ ಕೊಡ್ತಕ್ಕಂಥ ಹಾಡು. ಇವತ್ತಿನ ದಿನ ಇವತ್ತು ದಸರಾ ನಡೀತಿದೆ, ಅವಾಗ ರಾಜರ ದಸರಾ, ಇವಾಗ ಸರ್ಕಾರದ ದಸರಾ. ರಾಜರ ದಸರಾನೇ ಬೇರೆ, ಸರ್ಕಾರದ ದಸರಾನೇ ಬೇರೆ. ಒಟ್ಟಿನಲ್ಲಿ ಅವಾಗಿನ ದಸರಾ ಭಾಳ ಸುಂದರವಾಗಿತ್ತು, ಚೆನ್ನಾಗಿತ್ತು, ಎಲ್ಲರೂ ಖುಷಿ ಪಡ್ತಾ ಇದ್ವಿ, ಖುಷಿಯಾಗಿತ್ತು, ಜೀವನನ ನಾವು ಅನುಭವಿಸಿದ್ವಿ. ನಮ್ಮ ಜನ್ರೇಷನ್ನವ್ರು ಮಾತ್ರ ಅದು ನೋಡೋಕ್ಕೆ ಸಾಧ್ಯ. ಈಗಿನ ಜನ್ರೇಷನ್ನವ್ರು ಸತ್ಯವಾಗಲು ಕೇಳಬೇಕಷ್ಟೇ. ಒಂಥರ ದಸರಾ ಖುಷಿ ಇತ್ತು. ಈಗ ಮತ್ತೊಮ್ಮೆ ದಸರಾ ಬಂದಿದೆ 2022 ಸರ್. ಹಾಗೆ ಆಗಿನ ದಸರಾ ಅಂದರೆ ಆರಂಭ ಯಾವಾಗಿರ್ತಿತ್ತು, ಆ ದಸರಾನ ಅಂತ್ಯ ಇಲ್ಲಿವರೆಗೆ? ಮಾಮೂಲಿ ಒಂದು ತಿಂಗಳೆಲ್ಲ ಇತ್ತಿತ್ತು. ಮಾಮೂಲಿ ನವರಾತ್ರಿ ದಿನ ಒಂದೊಂದು ದೇವಿಗೆ ಅಲಂಕಾರ, ದೇವಿಗೆ ಪೂಜೆ, ಮಹಾರಾಜ ಮಾಡ್ತಿದ್ರು. ಕೊನೆಯಲ್ಲಿ ಮಹಾರಾಜ ಹೋಗಿ ಬನ್ನಿ ಮರ
ಇಲ್ಲಿಂದ ಪ್ರೊಸೆಷನ್ ಆಗಿ ಬನ್ನಿ ಕಡಿದು ಅಲ್ಲಿಂದ ವಾಪಸ್ ಬರೋದು ದಸರಾ ಈ ಬರೀ ಹೋಗುತ್ತಲ್ವಾ ವಾಪಸ್ಸು ಬರೋದಾಗ ಈ ಕಡೆಯಿಂದ ಹೋದ್ರೆ ಸಿಗಲಿಲ್ಲ ಈ ಕಡೆಯಿಂದ ವಾಪಸ್ಸು ಬರೋದು ಭಾಳ ಚೆನ್ನಾಗಿತ್ತಾಗ ಆ ಒಂದು ಸಹಜಿರಾವ್ ರೋಡು ಬರೋಡದ ದೊರೆ ಅವರ ನೆನಪಿಗೆ ನಮ್ಮ ಮಹಾರಾಜರು ಇಲ್ಲಿ ಸಹಜಿರಾವ್ ರೋಡ್ ಅಂತ ಹೆಸರಿಟ್ರು ಇವರ ನೆನಪಿಗೆ ಬರೋಡದಲ್ಲಿ ಒಂದು ಜಯಚಾಮರಾಜೇಂದ್ರ ಒಡೆಯರ್ ರಸ್ತೆ ಅಂತ ಇದೆ ಇವ್ರ ನೆನಪಿಗೆ ಫ್ರೆಂಡ್ಶಿಪ್ಗೆ ಈ ಥರ ಒಂದು ದಸರಾ ವಾಪಸ್ ಬರೋದು ಇಲ್ಲಿಂದ ಆರಂಭ ಆದರೆ ನಿಧಾನಕ್ಕೆ ಹೋಗೋದು ಅವಾಗ ಎಷ್ಟೋ ಸರಿ ಮಳೆಗಳೆಲ್ಲ ಬಂದುಬಿಟ್ಟಿದೆ ಜೋರು ಮಳೆಯೆಲ್ಲ ಬಂದುಬಿಟ್ಟಿದೆ ದಸರಾ ನಡೀವಾಗ ಅಲ್ಲಿಗೆ ಹೋಗಿ ಬನ್ನಿ ಕಡಿದು ಪೂಜೆ ಎಲ್ಲ ಮಾಡಿ ಎಲ್ಲ ಮುಗಿಸಿ ವಾಪಸ್ ಬರೋದು ಮತ್ತು ಅದ್ರ ಜೊತೆಗೆ ಈಗ ವಜ್ರ ಮುಷ್ಟಿ ಕಾಳಗ ಅನ್ನೋದಿತ್ತು ಆಗಿನ ಕಾಲದಲ್ಲಿ ಹೇಗಿತ್ತು ಅದು ಈಗಿನ ಕಾಲಕ್ಕೆ ಇಷ್ಟು ಬದಲಾಗಿ ಅವಾಗ ನಿಜವಾಗ್ಲೂ ಹೊಡೆದಾಟ ಇವಾಗ ರಕ್ತ ಬರೋ ತನಕ ಹೊಡೆದಾಟ ಅವಾಗ ಒಬ್ಬನ ಸೋಲ್ಸೋ ತನಕ ನಡೀತಿತ್ತು ವಜ್ರ ಮುಷ್ಟಿ ಕಾಳಗ ಜಟ್ಟಿ ಕಾಳಗ ಅಂತ ಜಟ್ಟಿ ಅನ್ನೋ ಫ್ಯಾಮಿಲಿ ಮೈಸೂರಲ್ಲಿ ಸ್ವಲ್ಪ ಇದ್ದಾರೆ ಅವ್ರು ಇವತ್ತು ಅವರಿಲ್ಲ ಅಂದರೆ ದಸರಾ ಆರಂಭನೇ ಆಗಲ್ಲ ಜಟ್ಟಿ ಕಾಳಗ ಆಡ್ದೇ ನಮ್ಮ ಒಂದು ದಸರಾ ಶುರು ಆಗಲ್ಲ ಇದು ಪ್ರೊಸೆಷನ್ ಶುರು ಆಗಲ್ಲ ಜಟ್ಟಿ ಕಾಳಗ ಅವಾಗ ಭಾಳ ಉದ್ದಾಟ ನೋಡೋಕ್ಕೆ ಆಳು ಕಾಳು ಚೆನ್ನಾಗಿದ್ದರು ಒಳ್ಳೊಳ್ಳೆ ಆಹಾರ ತೊಗೋತಿದ್ರು ಮಾರಾದರೂ ಎದುರುಗಡೆ ತೋರಿಸ್ಬೇಕಲ್ಲ ಪೌರುಷ ಭಾಳ ಚೆನ್ನಾಗಿ ಆಡ್ತಾ ಇತ್ತು ಜಟ್ಟಿ ಕಾಳಗ ಅದ್ರ ಮಜಾನೇ ಬೇರೆ ಈಗ ಅದ್ರ ಜೊತೆಗೆ ಬಂದರೆ ಆಗಿನ ಇದರಲ್ಲಿ ಈ ಬನ್ನಿ ಮಂಟಪದಲ್ಲಿ ಅಂದರೆ ಬನ್ನಿ ಕಡದಾದ ನಂತರಗಳಲ್ಲಿ ಈ ರೀತಿ ಆಟೋಟೋಪಗಳು ಅವೆಲ್ಲ ಇದ್ವ ನನಗೆ ಟಾರ್ಚ್ ಲೈಟ್ ಪರೇಡ್ ಜ್ಞಾಪಕ ಇಲ್ಲ ಬಾಣ ಬಿರುಸಿತ್ತು ಬಾಣ ಬಿರುಸು ಪ್ರದರ್ಶನ ಇತ್ತು ಅದಕ್ಕೆ ಬಾಣ ಬಿರುಸು ಪ್ರದರ್ಶನ ಅಂತ ಕರೆಯುತ್ತೆ ಟಾರ್ಚ್ ಲೈಟ್ ಪರೇಡ್ಗೆ ಯುದ್ಧಕ್ಕೆ ಸಂಬಂಧಪಟ್ಟ ಯುದ್ಧಕ್ಕೆ ಸಹ ಆ ಬಾಣ ಬಿರುಸು ಪ್ರದರ್ಶನ ಇತ್ತು ಈಗಿನ ಥರ ಲೇಸರ್ ಗೀಸರ್ ಎಲ್ಲ ಇರಲಿಲ್ಲ ಅಷ್ಟೊಂದೇನು ಇದಾಗಿಲ್ಲ ಬಾಣ ಬಿರುಸು ಪ್ರದರ್ಶನ ಇತ್ತು ರಾಜರ ದಸರಾ ಹೇಗಿತ್ತು ಅದೇ ಹೇಳಿದ್ನಲ್ಲ ರಾಜರ ದಸರಾನೇ ದಸರಾ ಅದು ಎಲ್ಲೇ ಹೋಗಲಿ ರಾಜನ ಆಳ್ವಿಕೆನೇ ಬೇರೆ ಸರ್ಕಾರದ ಆಳ್ವಿಕೆನೇ ಬೇರೆ ರಾಜನ ಆಳ್ವಿಕೆಯಲ್ಲಿ ರಾಜನೇ ಸಾರ್ವಭೌಮ ಅವನು ಹೇಳ್ದಾಗ ನಡೆದು ಈಗ ಸರ್ಕಾರದಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಒಂದೊಂದು ವಹಿಸ್ತಾರೆ ಅವ್ರವ್ರ ಡಿಪಾರ್ಟ್ಮೆಂಟ್ ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ ಬಟ್ ಅವಾಗಿಂದು ಅವಾಗ ಒಂದು ನ್ಯಾಯ ನೀತಿ ಧರ್ಮ ಎಲ್ಲ ಇತ್ತು ಇವಾಗಲೂ ಇದೇ ಇಲ್ಲ ಅಂತಲ್ಲ ಎಲ್ಲೋ ಸ್ವಲ್ಪ ಕಳ್ಕೊಂಡಿದ್ದೀನಿ ಆದರೆ ಆಗ ರಾಜರ ಕಾಲದಲ್ಲಿ ಈ ಚಾಮುಂಡೇಶ್ವರಿಗೆ ಮೊದಲ ಪೂಜೆ ಇತ್ತು ಹೌದೌದು ಖಂಡಿತ ದಸರಾ ಚಾಮುಂಡಿ ನವರಾತ್ರಿಯಲ್ಲಿ ಒಂದೊಂದು ದೇವಿಗೆ ಒಂದೊಂದು ಅಲಂಕಾರ ಮಾಡಿ ಆ ದೇವಿ ಒಂದೊಂದು ಪೂಜೆ ಇರೋದು ಚಾಮುಂಡಿಗೆ ಪೂಜೆ ಇತ್ತು ಅಯ್ಯೋ ನಮ್ಮ ಚಾಮುಂಡೇಶ್ವರಿ ಮೈಸೂರು ಚಾಮುಂಡೇಶ್ವರಿ ಅವಳು ಪೂಜೆ ಮಾಡಿದೆ ದಸರಾ ಹೊರಡ್ತಿದ್ದೆ ಆಮೇಲೆ ಇನ್ನೊಂದು ಇದು ಸರ್ ಈಗ ರಾಜರ ಕಾಲ ಮುಗೀತು ಆಮೇಲೆ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ಜಂಬೂ ಸವಾರಿ ಪದ್ಧತಿ ಬಂತು ಅದು ಯಾವ ಹೇಗಿಂದ ಶುರು ಆಗಿದೆ ಸರ್ ಅದು ಮಹಾರಾಜರು ಹೋದ್ಮೇಲೆ ಆ ಜಾಗ ಬರೀ ಖಾಲಿ ಒಂದು ಇದನ್ನು ತೊಗೊಂಡೋಗ್ಬಾರ್ದಲ್ಲ ಒಂದು ಅಂಬಾರಿನ ಆವಾಗಿಂದ ಅಮ್ಮನವ್ರನ್ನ ಕೂರಿಸ್ಕೊಂಡು ಇವತ್ತು ಯಾವ ಥರ ಅಂದರೆ ನೀವೇನೇ ಮಾಡಿ ಸರ್ ಎಷ್ಟೇ ನೀವು ಟ್ಯಾಬ್ಲೋಗಳು ನೋಡಿರಿ ಪ್ರೊಸೆಷನ್ ನೋಡಿರಿ ಸ್ಕೂಲ್ ಗೈಡ್ ಎಲ್ಲನೂ ನೋಡಿರಿ ಸರ್ ಕಂಸಾಳೆ ಪದ ಎಲ್ಲ ನೋಡಿರಿ ಕೊನೆಯಲ್ಲಿ ಆನೆ ಮೇಲೆ ಅಮ್ಮ ಬಂದಾಗ ಆ ಜನರ ಭಕ್ತಿ ಭಾವ ಆ ಕಣ್ಣೀರು ಆ ದೇವಿ ದರ್ಶನ ನಿಜವಾಗ್ಲೂ ಹೇಳ್ತೀನಲ್ಲ ಮೈ ರೋಮಾಂಚನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರುತ್ತೆ ಅಮ್ಮನ ನೋಡ್ತಾ ಇದ್ದೆ ಆ ಅಮ್ಮನ್ನ ನೋಡೋಕ್ಕೆ ಅಂತಲೇ ದಸರಾಗೆ ಬರ್ತಾರೆ ಹೊರತು ಮೈಸೂರು ದಸರಾಗೆ ಬರೋ ಜನ ಸಾಮಾನ್ಯ ಬರೋದು ಆನೆ ಮೇ ಅಂಬಾರಿಯಲ್ಲಿರ್ತಕ್ಕಂಥ ಚಾಮುಂಡಮ್ಮನ ದರ್ಶನ ನೋಡೋಕೆ ಪಡ್ತಾರೆ ಮೊದಲೆಲ್ಲ ಮಾಮೂಲಿ ಎಂಜಾಯ್ ಮಾಡ್ತಾರೆ ಕೊನೆಯಲ್ಲಿ ಆ ದೇವಿಯನ್ನು ನೋಡಿ ಕೈ ಮುಗಿದಿರೋದೇ ಇಲ್ಲ ಸರ್ ಈ ಥರ ಧರ್ಮ ಆ ಥರ ಧರ್ಮ ಅದೆಲ್ಲ ಏನಿಲ್ಲ ಸರ್ ನಮ್ಮ ದಸರಾಗೆ ಎಲ್ಲ ಧರ್ಮದವರು ಬರ್ತಾರೆ ಎಲ್ಲ ಜಾತಿಯವರು ಬರ್ತಾರೆ ಎಲ್ಲ ಹಳ್ಳಿಗಳಿಂದನೂ ಬರ್ತಾರೆ ಎಲ್ಲ ಊರಿಂದನೂ ಬರ್ತಾರೆ ಸುಮಾರು ರಾಜ್ಯಗಳಿಂದನೂ ಬರ್ತಾರೆ ಬಂದವರೆಲ್ಲ ಆಟೋಮೆಟಿಕ್ಕಾಗಿ ಆನೆ ಮೇಲೆ ಅಂಬಾರಿ ಇರ್ತಕ್ಕಂಥ ಚಾಮುಂಡಮ್ಮನ ನೋಡಿದ ತಕ್ಷಣ ಅವನು ಯಾವುದೇ ಧರ್ಮದನಾಗಿರಲಿ ಪಟ್ಟಂತ ಕೈ ಹೊಟ್ಟೆ ಆ ಒಂದು ಖುಷಿ ಇದೆಯಲ್ಲ ಅಮ್ಮನವ್ರು ನೋಡೋಕ್ಕೆ ಎರಡು ಕಣ್ಣು ಸಾಲ್ತು ಖಂಡಿತ ವಿದೇಶಿಗರಿಗೆ ನಮ್ಮ ಭಾರತ ದೇಶದ ಒಂದು ಕಲ್ಚರ್ ಇದೆಯಲ್ಲ ಅದು ಭಾರಿ ಇಷ್ಟ ಆದರೆ ಪ್ರಾಬ್ಲಮ್ ಏನಂದರೆ ನಾವು ಬಿಟ್ಟು ಹಾಳಾಗ್ತಾ ಇದ್ದೀವಿ ಅವರೆಲ್ಲ ಪಡ್ಕೊಂಡು ಉದ್ಧಾರ ಆಗ್ತಾಯಿದೆ ಇವತ್ತು ಯೋಗಾಸನ ಇರ್ಬೋದು ಪ್ರತಿಯೊಂದು ಇರ್ಬೋದು ವೇದ ಸಂಸ್ಕೃತ ಎಲ್ಲ ಅವ್ರು ಕಲಿತಾ ಇದ್ದಾರೆ ನಾವು ಬಿಡ್ತಾ ಇದ್ದೀವಿ ಆದರೆ ನಮ್ಮ ಒಂದು ಈ ಒಂದು ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಹೊರದೇಶದವರು ಅಭ್ಯಾಸ ಮಾಡಿಕೊಂಡು ಇವರು ವಿಷ್ಣು ಸಹಸ್ರನಾಮ ಲಲಿತ ಸಹಸ್ರನಾಮ ಸಂಸ್ಕೃತ ಇದನ್ನೆಲ್ಲ ಅಲ್ಲಿ ಜನಕ್ಕೆ ಎಷ್ಟೋ ಸ್ಕೂಲ್ಗಳಲ್ಲಿ ನಮ್ಮ ಭಗವದ್ಗೀತೆಯದು ಪ್ರಾರ್ಥನೆ ಇದೆ ಬೆಳಿಗ್ಗೆ ಹೊತ್ತು ಮಕ್ಕಳ ಕೈಲಿ ಪ್ರಾರ್ಥನೆ ಹೇಳಿದೆ ಮಾಡಲ್ಲ ಅಲ್ಲಿ ನೋಡಿ ಯಾವ ಥರ ಇದೆ ನಾವು ಬಿಡ್ತಿದ್ದೀವಿ
ಅವರು ಕಲಿತು ಉದ್ಧಾರ ಆಗ್ತಿದ್ದಾರೆ. ಎಷ್ಟೋ ಕಡೆ ಗಾಯತ್ರಿ ಮಂತ್ರಗಳನ್ನ ಹೊರಗಡೆ ದೇಶದಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಅಂದರೆ ನಮ್ಮ ದೇಶದ ಒಂದು ಕಲ್ಚರ್ ಇದೆಯಲ್ಲ, ಇಡೀ ಒಂದು ಪ್ರಪಂಚದಾದ್ಯಂತ ನಮ್ಮ ಭಾರತ ದೇಶದ ಕಲ್ಚರ್ ಇಷ್ಟಪಡ್ತಾರೆ. ಅದು ಸ್ವಜಾಗೆ ಪೂಜಿತ ಮೂರ್ಖ ಅಂತ ನಮ್ಮ ಜಾಗದಲ್ಲಿ ನಾವು ಇಷ್ಟಪಡೋದು. ಇಡೀ ಮೈಸೂರಿಗೆ ಸಕ್ಕರೆ ಹಂಚಿದ್ರು, ಇಡೀ ಮೈಸೂರಿಗೆ ಸಿಹಿ ಅಲ್ಲ, ಅವ್ರ ಮಗ ಹುಟ್ಟಿದಾಗ ಸಿಹಿ ಹಂಚಿದ್ರು. ದಸರಾ ಸಂದರ್ಭದಲ್ಲಿ ಬಹಳಷ್ಟು ದಾಸೋಹಗಳು ನಡೆಯುತ್ತೆ. ಹೌದು, ದಾಸೋಹ ರಾಜಾನೋ ರಾಜರ ಕಾಲದಿಂದನೂ ಅಷ್ಟೇ ದಾಸೋಹಗಳು ನಡ್ಕೊಂಡ್ಬರ್ತಾರೆ. ಯಾಕೆಂದರೆ ಹೊರಗಡೆಯಿಂದ ಬಂದಿರತಕ್ಕಂಥವರು ಉಪವಾಸ ಇರ್ತಾರೆ, ಆ ಥರ ಅಂತ ದಾಸೋಹಗಳು ನಡೀತಾವೆ. ಅವಾಗ ಹೋಟೆಲ್ಗಳಿರಲಿಲ್ಲ, ಅವಾಗ ಜನಕ್ಕೆ ಹೋಟೆಲ್ಗಳು ಬುತ್ತಿ ತಂದ್ಬಿಡೋರೆಲ್ಲ ಇವರಿಂದ ಬುತ್ತಿ ಕಟ್ಕೊಂಡು ಎತ್ತಿನ ಗಾಡಿಗಳು ಬರೋರಪ್ಪ, ಎತ್ತಿನ ಗಾಡಿಗಳಲ್ಲಿ ಬರೋರು, ಸೈಕಲಲ್ಲಿ ಬರೋರು, ನಡ್ಕೊಂಬರೋರು. ಎಷ್ಟೋ ಜನ ಊರಿಂದ ಊರಿಗೆ ರಾತ್ರಿನೇ ಬಿಟ್ಟು ದಸರಾ ನೋಡೋಕೆ ನಡ್ಕೊಂಬರ್ತಾ ಇದ್ರು. ಫ್ಯಾಮಿಲಿ ಬಂದು ಇಲ್ಲೇ ಒಲೆ ಹಾಕ್ಕೊಂಡು ಇಲ್ಲೇ ಅಡುಗೆ ಮಾಡಿಕೊಂಡು ಎತ್ತಿನ ಗಾಡಿಗಳಲ್ಲಿ ಬರೋರು, ಕುದುರೆ ಗಾಡಿಗಳಲ್ಲಿ ಬರೋರು. ಆ ಒಂದು ವೈಭವ ಇವತ್ತೆಲ್ಲ ವೆಹಿಕಲ್ ಇದೆ, ಇವತ್ತು ಅಷ್ಟು ವೆಹಿಕಲ್ ಇದ್ರೂ ಟ್ರಾಫಿಕ್ ಜಾಮು. ಆವಾಗ ಅವ್ರು ಪಾಡಿ ಅವ್ರ ಗಾಡಿ ನಿಲ್ಲಿಸ್ಕೊಂಡು ಗಾಡಿ ಹೋಗ್ತಾರೆ. ಹಾಗೆ ನಮ್ಮ ದಸರಾ ವೈಭವನೇ ಬೇರೆ. ಆವಾಗ ನಿಜವಾಗ್ಲೂ ಹೊಡೆದಾಟ, ಇವಾಗ ರಕ್ತ ಬರೋ ತನಕ ಹೊಡೆದಾಟ. ಆವಾಗ ಒಬ್ಬನ ಸೋಲ್ಸೋ ತನಕ ನಡೀತಿತ್ತು. ವಜ್ರಮುಷ್ಟಿ ಕಾಳಗ, ಜಟ್ಟಿ ಕಾಳಗ ಅಂತ, ಜಟ್ಟಿ ಅನ್ನೋ ಫ್ಯಾಮಿಲಿ ಮೈಸೂರಲ್ಲಿ ಸ್ವಲ್ಪ ಇದ್ದಾರೆ. ಅವ್ರು ಇವತ್ತು ಅವರಿಲ್ಲ ಅಂದರೆ ದಸರಾ ಆರಂಭನೇ ಆಗಲ್ಲ. ಜಟ್ಟಿ ಕಾಳಗ ಆಡ್ದೇ ನಮ್ಮ ಒಂದು ದಸರಾ ಶುರು ಆಗಲ್ಲ, ಇದು ಪ್ರೊಸೆಷನ್ ಶುರು ಆಗಲ್ಲ. ಜಟ್ಟಿ ಕಾಳಗ ಅವಾಗ ಭಾಳ ಉದ್ದಾಟ ನೋಡೋಕ್ಕೆ, ಆಳು ಕಾಳು ಚೆನ್ನಾಗಿದ್ರು, ಒಳ್ಳೊಳ್ಳೆ ಆಹಾರ ತೊಗೋತಿದ್ರು. ಮಾರಾದರೂ ಎದುರುಗಡೆ ತೋರಿಸ್ಬೇಕಲ್ಲ ಪೌರುಷ, ಭಾಳ ಚೆನ್ನಾಗಿ ಆಗ್ತಾಯಿತ್ತು ಜಟ್ಟಿ ಕಾಳಗ. ಅದ್ರ ಮಜಾನೇ ಬೇರೆ. ನನಗೆ ಟಾರ್ಚ್ ಲೈಟ್ ಪರೇಡ್ ಜ್ಞಾಪಕ ಇಲ್ಲ. ಬಾಣ ಬಿರುಸಿತ್ತು, ಬಾಣ ಬಿರುಸು ಪ್ರದರ್ಶನ ಇತ್ತು. ಅದಕ್ಕೆ ಬಾಣ ಬಿರುಸು ಪ್ರದರ್ಶನ ಅಂತ ಕರೆಯುತ್ತೆ ಟಾರ್ಚ್ ಲೈಟ್ ಪರೇಡ್ಗೆ. ಯುದ್ಧಕ್ಕೆ ಸಂಬಂಧಪಟ್ಟ ಯುದ್ಧಕ್ಕೆ ಆ ಬಾಣ ಬಿರುಸು ಪ್ರದರ್ಶನ ಇತ್ತು. ಈಗಿನ ಥರ ಲೇಸರ್ ಗೀಜರ್ ಎಲ್ಲ ಇರಲಿಲ್ಲ, ಅಷ್ಟೊಂದೇನು ಇದಾಗಿಲ್ಲ. ಬಾಣ ಬಿರುಸು ಪ್ರದರ್ಶನ ಇತ್ತು. ರಾಜರ ದಸರಾ ಹೇಗಿತ್ತು ಅದೇ ಹೇಳಿದ್ನಲ್ಲ, ರಾಜರ ದಸರಾನೇ ದಸರಾ. ಅದು ಎಲ್ಲೇ ಹೋಗಲಿ ರಾಜನ ಆಳ್ವಿಕೆನೇ ಬೇರೆ, ಸರ್ಕಾರದ ಆಳ್ವಿಕೆನೇ ಬೇರೆ. ರಾಜನ ಆಳ್ವಿಕೆಯಲ್ಲಿ ರಾಜನೇ ಸಾರ್ವಭೌಮ, ಅವನು ಹೇಳ್ದಾಗ ನಡೆದು. ಈಗ ಸರ್ಕಾರದಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಒಂದೊಂದು ವಹಿಸ್ತಾರೆ, ಅವ್ರವ್ರ ಡಿಪಾರ್ಟ್ಮೆಂಟ್ ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ. ಬಟ್ ಅವಾಗಿಂದು ಅವಾಗ ಒಂದು ನ್ಯಾಯ ನೀತಿ ಧರ್ಮ ಎಲ್ಲ ಇತ್ತು, ಇವಾಗಲೂ ಇದೇ ಇಲ್ಲ ಅಂತಲ್ಲ, ಎಲ್ಲೋ ಸ್ವಲ್ಪ ಕಳ್ಕೊಂಡಿದ್ದೀನಿ. ಅಂದರೆ ಆಗ ರಾಜರ ಕಾಲದಲ್ಲಿ ಈ ಚಾಮುಂಡೇಶ್ವರಿಗೆ ಮೊದಲ ಪೂಜೆ ಇತ್ತು. ಹೌದು ಹೌದು, ಖಂಡಿತ. ದಸರಾ ಚಾಮುಂಡಿ ನವರಾತ್ರಿಯಲ್ಲಿ ಒಂದೊಂದು ದೇವಿಗೆ ಒಂದೊಂದು ಅಲಂಕಾರ ಮಾಡಿ ಆ ದೇವಿ ಒಂದೊಂದು ಪೂಜೆ ಇರೋದು. ಚಾಮುಂಡಿಗೂ ಪೂಜೆ ಇತ್ತು. ಅಯ್ಯೋ ನಮ್ಮ ಚಾಮುಂಡೇಶ್ವರಿ, ಮೈಸೂರು ಚಾಮುಂಡೇಶ್ವರಿ, ಅವಳು ಪೂಜೆ ಮಾಡ್ತೇವೆ ದಸರಾನೇ ಹೊರಡ್ತೀವಿ. ಅದು ಮಹಾರಾಜರು ಹೋದ್ಮೇಲೆ ಆ ಜಾಗ ಬರೀ ಖಾಲಿ ಒಂದು ಇದನ್ನು ತೊಗೊಂಡೋಗ್ಬಾರ್ದಲ್ಲ, ಒಂದು ಅಂಬಾರಿನ. ಆವಾಗಿಂದ ಅಮ್ಮನವ್ರನ್ನ ಕೂರಿಸ್ಕೊಂಡು ಇವತ್ತು ಯಾವ ಥರ ಅಂದರೆ, ನೀವೇನೇ ಮಾಡಿ ಸರ್, ಎಷ್ಟೇ ನೀವು ಟ್ಯಾಬ್ಲೋಗಳು ನೋಡಿರಿ, ಪ್ರೊಸೆಷನ್ ನೋಡಿರಿ, ಸ್ಕೂಲ್ ಗೈಡ್ ಎಲ್ಲನೂ ನೋಡಿರಿ ಸರ್, ಕಂಸಾಳೆ ಪದ ಎಲ್ಲ ನೋಡಿರಿ, ಕೊನೆಯಲ್ಲಿ ಆನೆ ಮೇಲೆ ಅಮ್ಮ ಬಂದಾಗ ಆ ಜನರ ಭಕ್ತಿ ಭಾವ, ಆ ಕಣ್ಣೀರು, ಆ ದೇವಿ ದರ್ಶನ, ನಿಜವಾಗ್ಲೂ ಹೇಳ್ತೀನಲ್ಲ, ಮೈ ರೋಮಾಂಚನ, ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರುತ್ತೆ ಅಮ್ಮನ ನೋಡ್ತಾ ಇದ್ದೆ. ಆ ಅಮ್ಮನ್ನ ನೋಡೋಕ್ಕೆ ಅಂತಲೇ ದಸರಾಗೆ ಬರ್ತಾರೆ ಹೊರತು ಮೈಸೂರು ದಸರಾಗೆ ಬರೋ ಜನ ಸಾಮಾನ್ಯ ಬರೋದು. ಆನೆ ಮೇ ಅಂಬಾರಿಯಲ್ಲಿರ್ತಕ್ಕಂಥ ಚಾಮುಂಡಮ್ಮನ ದರ್ಶನ ನೋಡೋಕೆ ಬರ್ತಾರೆ. ಮೊದಲೆಲ್ಲ ಮಾಮೂಲಿ ಎಂಜಾಯ್ ಮಾಡ್ತಾರೆ, ಕೊನೆಯಲ್ಲಿ ಆ ದೇವಿಯನ್ನು ನೋಡಿ ಕೈ ಮುಗಿದಿರೋ ಇಲ್ಲ ಸರ್. ಈ ಥರ ಧರ್ಮ ಆ ಥರ ಧರ್ಮ ಅದೆಲ್ಲ ಏನಿಲ್ಲ ಸರ್ ನಮ್ಮ ದಸರಾಗೆ. ಎಲ್ಲ ಧರ್ಮದವರು ಬರ್ತಾರೆ, ಎಲ್ಲ ಜಾತಿಯವರು ಬರ್ತಾರೆ, ಎಲ್ಲ ಹಳ್ಳಿಗಳಿಂದನೂ ಬರ್ತಾರೆ, ಎಲ್ಲ ಊರಿಂದನೂ ಬರ್ತಾರೆ, ಸುಮಾರು ರಾಜ್ಯಗಳಿಂದನೂ ಬರ್ತಾರೆ. ಬಂದವರೆಲ್ಲ ಆಟೋಮೆಟಿಕ್ಕಾಗಿ ಆನೆ ಮೇಲೆ ಅಂಬಾರಿ ಇರ್ತಕ್ಕಂಥ ಚಾಮುಂಡಮ್ಮನ ನೋಡಿದ ತಕ್ಷಣ ಅವನು ಯಾವುದೇ ಧರ್ಮದನಾಗಿರಲಿ ಪಟ್ಟ ಅಂತ ಕೈಗೊಟ್ಟು. ಆ ಒಂದು ಖುಷಿ ಇದೆಯಲ್ಲ ಅಮ್ಮನವ್ರು ನೋಡೋಕ್ಕೆ ಎರಡು ಕಣ್ಣು ಸಾಲದು. ಖಂಡಿತ ವಿದೇಶಿಗರಿಗೆ ನಮ್ಮ ಭಾರತ ದೇಶದ ಒಂದು ಕಲ್ಚರ್ ಇದೆಯಲ್ಲ ಅದು ಭಾರಿ ಇಷ್ಟ. ಆದರೆ ಪ್ರಾಬ್ಲಮ್ ಏನಂದರೆ ನಾವು ಬಿಟ್ಟು ಹಾಳಾಗ್ತಾ ಇದ್ದೀವಿ, ಅವರೆಲ್ಲ ಪಡ್ಕೊಂಡು ಉದ್ಧಾರ ಆಗ್ತಾಯಿದ್ದಾರೆ. ಇವತ್ತು ಯೋಗಾಸನ ಇರ್ಬೋದು, ಪ್ರತಿಯೊಂದು ಇರ್ಬೋದು, ವೇದ ಸಂಸ್ಕೃತ ಎಲ್ಲ ಅವ್ರು ಕಲಿತಾ ಇದ್ದಾರೆ, ನಾವು ಬಿಡ್ತಾ ಇದ್ದೀವಿ. ಆದರೆ ನಮ್ಮ ಒಂದು ಈ ಒಂದು ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಹೊರದೇಶದವರು ಅಭ್ಯಾಸ ಮಾಡಿಕೊಂಡು ಇವರು ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ, ಸಂಸ್ಕೃತ ಇದನ್ನೆಲ್ಲ ಅಲ್ಲಿ ಜನಕ್ಕೆ ಎಷ್ಟೋ ಸ್ಕೂಲ್ಗಳಲ್ಲಿ ನಮ್ಮ ಭಗವದ್ಗೀತೆಯದು ಪ್ರಾರ್ಥನೆ ಇದೆ ಬೆಳಿಗ್ಗೆ ಹೊತ್ತು, ಮಕ್ಕಳ ಕೈಲಿ ಪ್ರಾರ್ಥನೆ ಹೇಳದೆ ಮಾಡಲ್ಲ ಅಲ್ಲಿ. ನೋಡಿ ಯಾವ ಥರ ಇದೆ, ನಾವು ಬಿಡ್ತಿದ್ದೀವಿ, ಅವರು ಕಲಿತು ಉದ್ಧಾರ ಆಗ್ತಿದ್ದಾರೆ.
ಎಷ್ಟೋ ಕಡೆ ಗಾಯತ್ರಿ ಮಂತ್ರಗಳನ್ನ ಹೊರಗಡೆ ದೇಶ ಹೇಳ್ಕೊಡ್ತಾ ಇದ್ದಾರೆ. ಅಂದರೆ ನಮ್ಮ ದೇಶದ ಒಂದು ಕಲ್ಚರ್ ಇದೆಯಲ್ಲ, ಇಡೀ ಒಂದು ಪ್ರಪಂಚದಾದ್ಯಂತ ನಮ್ಮ ಭಾರತ ದೇಶದ ಕಲ್ಚರ್ ಇಷ್ಟಪಡ್ತಾರೆ. ಅದು ಸ್ವಜಾಗೆ ಪೂಜಿತ ಮೂರ್ಖ ಅಂತ ನಮ್ಮ ಜಾಗದಲ್ಲಿ ನಾವು ಇಷ್ಟಪಡೋದು. ರಾಜಾನು ರಾಜರ ಕಾಲದಿಂದನೂ ಅಷ್ಟೇ ದಾಸೋಹಗಳು ನಡ್ಕೊಂಡ್ಬರ್ತಾರೆ. ಏಕೆಂದರೆ ಬಂದಿರ್ತ ಹೊರಗಡೆಯಿಂದ ಬಂದಿರತಕ್ಕಂಥವರು ಉಪವಾಸ ಇರ್ತಾರೆ ಆ ಥರ ಅಂತ ದಾಸೋಹಗಳು ನಡೀತಾವೆ. ಅವಾಗ ಹೋಟೆಲ್ಗಳಿರಲಿಲ್ಲ, ಅವಾಗ ಜನಕ್ಕೆ ಹೋಟೆಲ್ಗಳಿಗೆ ಬುತ್ತಿ ತಂದ್ಬಿಡೋರೆಲ್ಲ ಊರಿಂದ ಬುತ್ತಿ ಕಟ್ಕೊಂಡು ಎತ್ತಿನ ಗಾಡಿಗಳು ಬರೋರಪ್ಪ, ಎತ್ತಿನ ಗಾಡಿಗಳಲ್ಲಿ ಬರೋರು, ಸೈಕಲಲ್ಲಿ ಬರೋರು, ನಡ್ಕೊಂಬರೋರು. ಎಷ್ಟೋ ಜನ ಊರಿಂದ ಊರಿಗೆ ರಾತ್ರಿನೇ ಬಿಟ್ಟು ದಸರಾ ನೋಡೋಕೆ ನಡ್ಕೊಂಬರ್ತಾ ಇದ್ರು. ಫ್ಯಾಮಿಲಿ ಫ್ಯಾಮಿಲಿ ಬಂದು ಇಲ್ಲೇ ಒಲೆ ಹಾಕ್ಕೊಂಡು ಇಲ್ಲೇ ಅಡುಗೆ ಮಾಡಿಕೊಂಡು, ಎತ್ತಿನ ಗಾಡಿಗಳಲ್ಲಿ ಬರೋರು, ಕುದುರೆ ಗಾಡಿಗಳಲ್ಲಿ ಬರೋರು. ಆ ಒಂದು ವೈಭವ ಇವತ್ತೆಲ್ಲ ವೆಹಿಕಲ್ ಇದೆ, ಇವತ್ತು ಅಷ್ಟು ವೆಹಿಕಲ್ ಟ್ರಾಫಿಕ್ ಜಾಮು. ಅವಾಗ ಅವ್ರು ಪಾಡಿ ಅವ್ರ ಗಾಡಿ ನಿಲ್ಸ್ಕೊಂಡು ಗಾಡಿ ಹೋಗ್ತಾರೆ. ಹಾಗೆ ನಮ್ಮ ದಸರಾ ವೈಭವನೇ ಬೇರೆ.